ಬೆಂಗಳೂರು ಬಂದ್ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನವಿ ಇದು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತೆ ಆದರೆ ಶಾಂತಿ ಕದಡುವಂತ ಪ್ರಯತ್ನ ಮಾಡಬೇಡಿ ಶಾಂತಿ ಕಾಪಾಡಿ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಹೋರಾಟ ಮಾಡಲಿ ಅದು ಅವರ ಹಕ್ಕು ಆದರೆ ಶಾಂತಿಯನ್ನ ಕಾಪಾಡಬೇಕಾಗುತ್ತೆ ಯಾವ ಪಕ್ಷದವರಿಗೂ ಸಂಘಟನೆಗಳಿಗೂ ಸೇರಿದಂತೆ ಯಾರಿಗೂ ನಾವು ತೊಂದರೆ ಕೊಡೋದಿಲ್ಲ ನಿಮ್ಮ ಹಕ್ಕನ್ನ ನೀವು ಪಾಲಿಸಿ ಹೋರಾಟ ಮಾಡಿ ಆದರೆ ಶಾಂತಿಯನ್ನ ಕಾಪಾಡಿ ಯಾವುದೇ ರೀತಿಯ ಹಿಂಸಾಚಾರವನ್ನ ಮಾಡಬೇಡಿ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ನಾವು ನಮ್ಮ ರಾಜ್ಯದ ಹಕ್ಕನ್ನ ಉಳಿಸೋದಕ್ಕೆ ಕೆಲಸ ಮಾಡುತ್ತಿದ್ದೇವೆ ಸುಪ್ರೀಂ ಕೋರ್ಟ್ ಇರಬಹುದು ಹೈ ಕೋರ್ಟ್ ಇರಬಹುದು ಅವರು ಕೊಡುವಂತ ತೀರ್ಪು ಏನಿದೆ ಅದನ್ನ ನಾವು ಅರಿತುಕೊಬೇಕಾಗುತ್ತೆ ಅದನ್ನ ನಾವು ಧಿಕ್ಕರಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಶಾಂತಿ ಕದಡುವಂತ ಪ್ರಯತ್ನವನ್ನ ಮಾಡಬೇಡಿ ಯಾವುದೇ ಹೋರಾಟ ಇರಲಿ ಬಂದ್ ಇರಲಿ ಯಾವುದೇ ಹಲ್ಲೆ ಹಿಂಸಾಚಾರವನ್ನ ಮಾಡಬೇಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕೋರ್ಟ್ ನಲ್ಲಿ ಸಮಸ್ಯೆ ಆಗುತ್ತೆ ನ್ಯಾಯಾಂಗ ನಿಂದನೆ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಕೋರ್ಟ್ ಕೊಟ್ಟಿರುವಂತ ಸುಪ್ರೀಂ ಆದೇಶವನ್ನ ನಾವು ಪಾಲಿಸ್ತಾ ಇದ್ದೇವೆ ಅಷ್ಟೇ ರಾಜ್ಯದ ರೈತರಿಗೆ ಯಾವುದೇ ರೀತಿಯ ಅನ್ಯಾಯವನ್ನ ಮಾಡ್ತಾ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಪ್ರತಿಭಟನೆ ಮಾಡಕ್ಕೆ ರಾಜ್ಯದ ಹಿತ ಕಾಪಾಡಕ್ಕೆ ನಾವೆಲ್ಲ ಅದರ ಸಹಕಾರವನ್ನು ಕೊಡ್ತೀವಿ ಎಲ್ಲ ಜನ ಭಾಷೆ ಎಲ್ಲರೂ ಉಳಿಸ್ಕೋಬೇಕು ಯಾವುದೇ ಪಾರ್ಟಿ ಆಗಲಿ ಎಲ್ಲ ಪಾರ್ಟಿ ನನಗೆ ಹೇಳಿದ್ರು ನಮ್ಮ ರಕ್ಷಣೆ ನಿಮ್ಮ ರಕ್ಷಣೆ ಯಾರು ಅದನ್ನು ತಪ್ಪಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾರು ಅದಕ್ಕೆ ನಿಮ್ಮ ಹೋರಾಟದ ಬಗ್ಗೆ ನಾವು ಯಾರೂ ಅಡ್ಸಲೇ ಬಿಡುವುದಿಲ್ಲ ಬಟ್ ಶಾಂತಿ ಕಾಪಾಡಬೇಕು ಜನರಿಗೆ ಅದರಿಂದ ತೊಂದರೆ ಆಗಬಾರ್ದು ರಾಜ್ಯದಲ್ಲಿ ಏನೋ ಒಂದು ಶಾಂತಿ ಇದೆ ಹೋರಾಟ ಮಾಡಬಾರ್ದು ಪ್ರಜಾಪ್ರಭುತ್ವದ ಹಕ್ಕದು ಎಲ್ಲರದಕ್ಕೂ ನಾವು ಯಾವ ಪಾರ್ಟಿವರೆಗೂ ತೊಂದರೆ ಮಾಡೋಕ್ಕೆ ಯಾರಿಗೂ ಅಡ್ಸಣೆ ಮಾಡೋಕ್ಕೆ ನಾವು ಯಾರು ನಮ್ಮ ಪಾರ್ಟಿಯವರು ಕೆಲವರು ನಮಗೆಲ್ಲ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಹಕ್ಕನ್ನು ನೀವು ಉಳಿಸ್ಕೊಳ್ಳಿ ನಾವು ಅದೇ ಕೆಲಸ ಮಾಡ್ತಾ ಇದ್ದೀವಿ ನಾವು ಹಕ್ಕನ್ನ ಉಳಿಸೋಕ್ಕೆ ನಾವು ಮಾಡ್ತೀವಿ ಕೆಲವರಿಗೆ ಏನಾಗಿದೆ ಕೆಲವರಿಗೆ ಇನ್ನು ಸುಪ್ರೀಂ ಕೋರ್ಟ್ದು ಜಜ್ಮೆಂಟ್ ಇದೆ ಹೈಕೋರ್ಟ್ದು ಜಜ್ಮೆಂಟ್ ಇದೆ ಅದನ್ನು ಬಹುಶಃ ಅರ್ಥಕೊಳ್ಬೇಕು ಸುಮ್ಮನೆ ಎಲ್ಲ ಕರೆ ನನಗೆ ಟಿ ವಿಯವರು ಹೆಸರು ಕೊಡ್ತಾರೆ ಮತ್ತೆ ಮಾಡ್ತಾರೆ ಅಂತ ಕಾದ್ಬಿಟ್ಟು ನಾಳೆ ಬೆಳಗ್ಗೆ ಕೋರ್ಟಿಂದ ರಿಪರ್ಕೇಷನ್ಸ್ ಆಗೋದು ಅದೆಲ್ಲ ಗಮನದಲ್ಲಿಟ್ಕೊಂಡು ನಾನು ಒಬ್ಬ ಮಂತ್ರಿಯಾಗಿ ನಾನೇನು ಮಾತಾಡೋಕ್ಕಾಗ್ತಿಲ್ಲ ಮಂತ್ರಿಯಾಗಿ ಕೋರ್ಟ್ಗೂ ಗೌರವ ಕೊಡಬೇಕು ಜನನೂ ಉಳಿಸ್ಕೋಬೇಕು ಕ್ಯಾಚ್ 22 ಸಿಚುವೇಶನ್ ಡೆವಿನೆಂಟ್ಲಿ ಡಿಪ್ಸಿ ಹಿಂಗೆ ನನ್ನ ಪರಿಸ್ಥಿತಿ ಸರ್ಕಾರದ ಪರಿಸ್ಥಿತಿ ಆಗಿದೆ ಬಟ್ ಏನೇ ಆಗಲಿ ನಮ್ಮ ರಾಜ್ಯದ ಹಿತನ ಕಾಪಾಡಬೇಕು ಅದು ನಮ್ಮ ಹೋಮ್ ಡ್ಯೂಟಿ ಸರ್ ಎರಡೆರಡು ಬಂದ್ ಆಗ್ತಿದೆ ಇವತ್ತು ನಾಳೆ ಒಂದಾಗುತ್ತೆ ಶುಕ್ರವಾರ ನಾನು ಹೇಳಿದ್ವಲ್ಲ ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿದೀವಿ ಜನಕ್ಕೆ ತೊಂದರೆ ಆಗಬಾರ್ದು ಜನ ಸಹಕಾರ ಕೊಡಲಿಲ್ಲ ಅಂತಂದ್ರೆ ಕೊನೆಗೆ ಆ ಬಂದ್ಗೆ ಮರ್ಯಾದೆ ನಾನು ನೋಡಿದೆ ನಾನು ಅವರವರಲ್ಲೇ ಏನೇನೋ ಚರ್ಚೆ ನಡೀತಾ ಇದೆ ನಾವು ಇದಕ್ಕೆ ಇಂಟರ್ಫಿಯರ್ ಆಗಿ ಹೋಗಲ್ಲ ಬಟ್ ಅದನ್ನೇ ಹೇಳ್ತಾರೆ ನಾನು ಕೋರ್ಟ್ ವಿಚಾರನು ಈಗ ಯಾರು ಕೋರ್ಟ್ಗೆ ಕೋರ್ಟ್ ಆರ್ಡರ್ಗಳು ಅವೆಲ್ಲ ಏನೇನಾಗಿದೆ ಅದೆಲ್ಲ ನಾನೆಲ್ಲ ಹೇಳ ಅವ್ರಿಗೆಲ್ಲ ಗೊತ್ತಿದೆ ಗೊತ್ತಿಲ್ಲದೆ ಒಂದು ಏನಿಲ್ಲ